ವಾರನೂ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೇವೆ. ಮಾಡಿ ಅದನ್ನು ಒಂದು ಸಾರಿ ನಿಯಮಗಳಾದಮೇಲೆ ಅದನ್ನು ಅದಕ್ಕೆ ಬೇಕು. ಬಿಜೆಪಿ ನಾಯಕರು ಸರ್ ಸರ್ಕಾರದ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿ ಡಿ ರವಿ ಅವರು ಟೆಕ್ನಿಕಲಿ ಸರ್ಕಾರ ಸ್ಟ್ರಾಂಗ್ ಇದೆ, ಆತ್ಮವಿಶ್ವಾಸದಲ್ಲಿ ವೀಕ್ ಇದೆ ಅಂತಾರೆ. ಬೊಮ್ಮಾಯಿ ಅವರು ಒಂದು ವರ್ಷದಲ್ಲಿ ಚುನಾವಣೆ ಬರುತ್ತೆ ಅಂತ ಭವಿಷ್ಯ. ಅವರವರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಅವರಲ್ಲೇ ಈಗ ಬೊಮ್ಮಾಯಿ ಅವರು ಪ್ರಾಸ್ಪೆಕ್ಟಿವ್ ವರ್ಕ್ ಮಾಡೋದು, ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನು ಆ ಕಾನೂನಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಆಫೀಸರ್ಸ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಆ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಅವ್ರು ನೋಡ್ಕೊಳ್ಬೋದು. ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಕೂಡ ಅದನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ. ಕೇಸಸ್ ರಿಜಿಸ್ಟರ್ಗಳಾದಮೇಲೆ ಕೋರ್ಟ್ನಲ್ಲಿ ಯಾವ ರೀತಿ ತಗೊಳ್ತಾರೆ ಅದು ಎಲ್ಲ ಲೀಗಲಿ ಒಂದು ಟೆಸ್ಟಿಂಗ್ ಟೈಮ್ ಇದೆ ಅಂತ ಅದನ್ನು ಆಮೇಲೆ ಅವರು ಇಡೀ ದೇಶದಲ್ಲಿ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ರಿಸಲ್ಟ್ಸ್ ಬರಬೇಕು. ಬಂದಾದಮೇಲೆ ಅದಕ್ಕೆ ಪರ ವಿರೋಧ ಅಥವಾ ಅದರಲ್ಲಿ ಏನಾದರೂ ಫೇಲ್ಯೂರ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡ್ತಾರೆ. ಭಾಳ ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆಗಳಾಗ್ತಾಯಿತ್ತು. ಅದನ್ನು ಮಾಡಿದ್ದಾರೆ. ಬ್ರಿಟಿಷ್ನವ್ರ ಕಾಲದಲ್ಲಿ ಆಗ್ತಾ ಇದ್ದಿದ್ದಂಥ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ನವರಿಗೆಲ್ಲ ಕೊಟ್ಟಿದೆ. ಅಂತರ್ಜಿಲ್ಲಾ ವರ್ಗಾವಣೆ ಭಾಳ ಬೇಡಿಕೆ ಇದೆ ಸರ್. ನೀವು ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೀವಿ. ಈಗ ಅದೇನಾಗಿದೆ ಅಂದರೆ ಮೊದಲಿಂದ ಅದು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸ್ಗೆ ಪರ್ಟಿಕ್ಯುಲರಾಗಿ ಉತ್ತರ ಕರ್ನಾಟಕ ಅಲ್ಲಿ ಮತ್ತು ಇಲ್ಲಿ ಬಂದವರು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಪೇರೆಂಟ್ಸು ಅದು ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆಗಳು ಅದೆಲ್ಲ ಅದಕ್ಕೋಸ್ಕರ ಒಂದು ನಿಯಮಗಳು ಇರಲಿಲ್ಲ ಇಲ್ಲಿವರೆಗೆ. ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಮಾಡಿ ಅದು ಮತ್ತು ಪತಿ ಪತ್ನಿಯದ್ದು ಎರಡನ್ನು ಕೂಡ ಹೊಸ ನಿಯಮಗಳನ್ನು ಮಾಡ್ತೇವೆ. ಮಾಡಿದ್ಮೇಲೆ ಅವರಿಗೆ ರಿಕ್ವೆಸ್ಟ್ಗಳನ್ನ ಕೊಡ್ಬೋದು. ಅಂದರೆ ಅದು ಕಾನ್ಸ್ಟೇಬಲ್ ಆಗ್ತಾಯಿಲ್ಲ ಬೇರೆ ಅಧಿಕಾರಿಗಳು. ಅದನ್ನೇ ನಾನು ಹೇಳಿದ್ದು ಕಾನ್ಸ್ಟೇಬಲ್ಸಿಗೆ ಸಂಬಂಧಪಟ್ಟಂಗೆ ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟರ್ಸ್ ಮಾಡ್ತಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಆದ್ಯತೆ ಅಂದರೆ ಯಾವ ರೀತಿ ಸಿ ಬಿ ಐನವ್ರಿಗೆ ಆದ್ಯತೆ ಇಲ್ವಾ? ಇದು ಸರ್ಕಾರಕ್ಕೆ ಬುಡಕ್ಕೆ ಬರುತ್ತೆ, ಇನ್ನೂ ರಾಜೀನಾಮೆ ಕೆಲವರು ಕೊಡಬೇಕಾಗುತ್ತೆ. ನೋಡಿ, ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ. ಅವ್ರು ಯಾರಾದರೂ ಇದ್ಕೊಳ್ಳಿ, ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕು ಮಾಡ್ತೀವಿ. ಇಲ್ಲ ಸರ್, ಪೂರ್ಣ ಪ್ರಮಾಣದಲ್ಲಿ ಸಿ ಬಿ ಐ ತನಿಖೆ ಮಾಡಪ್ಪ? ಇಲ್ಲ, ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ ಎಸ್ ಐ ಟಿನವರು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಅಂತಿಮವಾಗಿ ಎಲ್ಲನೂ ಒಂದೇ ಆಗಬೇಕಲ್ಲ. ಇದೇ ವಿಚಾರ ಇಟ್ಕೊಂಡು ಬಿಜೆಪಿ ಅವರು ಮೂರನೇ ತಾರೀಕು ಸಿ ಎಂ ಮನೆ ಮುತ್ತಿಗೆ ಮಾಡಲಿ. ಸಿ ಎಂ ಮನೆ ಮುತ್ತಿಗೆ ಮಾಡೋದಕ್ಕೆ ಆಗಬೇಡ. ಶರಣ ಪ್ರಕಾಶ್ ಪಾಟೀಲ್ ಮತ್ತು ಗದ್ದಲ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಇನ್ನೂ ಸಚಿವರ ಪಾತ್ರ ಇದೆ ಅದರಲ್ಲಿ. ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತವೆ ಅಲಿಗೇಷನ್ಸ್, ಅದಕ್ಕೆ ತನಿಖೆ ಮಾಡ. ತನಿಖೆ ಮಾಡಿದ್ಮೇಲೆ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ವೇಳೆ ಇನ್ನೂ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಮೇಲೂ ಕ್ರಮ ಆಗುತ್ತೆ. ಯಾರು ಹೇಳಿದ್ದು? ಯಾರು ಅವ್ರು ಹೇಳ್ತಾರ್ರಿ, ಅವ್ರು ಹೇಳೋದೆ ಅವ್ರು ಹೇಳ್ತಾರೆ. ನಾವು ಜನಗಳಿಗೆ ಮಾತು ಕೊಟ್ಟಿದ್ದೀವಿ, ಕೆಲಸ ಮಾಡ್ತೇವೆ ಅಂತ ಹೇಳಿದ್ವಿ, ಮಾಡ್ತಾ ಇದ್ದೀವಿ. ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ನಡೀತಾ ಇದೆ, ರಸ್ತೆಗಳು ಕೆಲಸ ನಡೀತಾ ಇದೆ. ಏನೋ ನಮ್ಮೇಲೆ ಒಂದು ಗೂಬೆ ಕುಂಡಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇರ್ತಾರೆ. ಇವರು ಡಿ ಸಿ ಎಂ ಬದಲಾವಣೆ ಗದ್ದಲದಲ್ಲಿ ಅಭಿವೃದ್ಧಿನ ಮರ್ತಿದ್ದಾರೆ ಅನ್ನೋದು ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದಾರೆ. ನಾವು ಯಾವ ಅಭಿವೃದ್ಧಿಯನ್ನು ಮರ್ತಿಲ್ಲ. ಜನಸಮುದಾಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಈಗ ರೆವಿನ್ಯೂ ಇಲಾಖೆಗಳಲ್ಲಿ ಖಾತೆ ಬದಲಾವಣೆ ಇರ್ಬೋದು ಅಥವಾ ರೆಕಾರ್ಡ್ ಆಫ್ ರೈಟ್ಸ್ ಕೊಡ್ಬೋದು ಇರ್ಬೋದು, ಪ್ರತಿಯೊಂದು ಕೆಲಸನೂ ನಡೀತಾ ಇದೆ. ಆಮೇಲೆ ಈ ಗ್ಯಾರಂಟಿಗಳು ಪ್ರೋಗ್ರಾಮ್ಸ್ಗಳು ಕೂಡ ನಡೀತಾ ಇದ್ದಾವೆ. ಯಾವುದು ನಿಂತಿದೆ? ಸರ್, ಕರುಳಿನ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರವೇ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಉದ್ಯೋಗ ಕೊಡಬೇಕು ಮಾಡಲಿ. ಅವರ
ಅವರ ಉದ್ದೇಶಗಳು ಚೆನ್ನಾಗಿದ್ದರೆ ಅದನ್ನು ಸರ್ಕಾರ ಗಮನಿಸುತ್ತೆ. ಅವರ ಉದ್ದೇಶಗಳು ಸರಿಯಾಗಿರ್ಬೇಕಲ್ಲ. ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಕಾನೂನು ಸುವ್ಯವಸ್ಥೆಯನ್ನು ಯಾರು ಕೂಡ ಕೈಗೆತ್ಕೋಬಾರ್ದು. ಅದನ್ನು ಅದಕ್ಕೆ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಪೊಲೀಸರು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.